ನಾಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಅಂಬೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ ನಾ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪಲ್ಲೋಕದಲ್ಲಿರುವ ತನ್ನ ದೇವರೇ ಯೇಸು ಕ್ರಿಸ್ತನ ಪರಿಸರದ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತಾ ಈ ವಾ ವಾಕ್ಯಗಳನ್ನು ನಾವು ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪುರೋಸ್ತಹವನ್ನು ಭಕ್ತಿ ಅಭಿವೃದ್ಧಿ ಉಂಟು ಮಾಡುವ ನಾನು ಬೇಡಿಕೊಳ್ತೇನೆ ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಮತ್ತೆ ಬಳಸುವಾರ್ತೆ ಐದನೇ ಆದ್ಯದಲ್ಲಿ ಐದನೇ ವಾಕ್ಯ ಮಾಥ್ಯೂ ಗೋಸ್ಪಲ್ ಚಾಪ್ಟರ್ ಫೈವ್ ವರ್ಸ್ ಫೈವ್ ಶಾಂತರು ಧನಿಯರು ಅವರು ಭೂಮಿಗೆ ಬಾಧ್ಯರಾಗರು ಇಲ್ಲಿ ಯೇಸು ಕ್ರಿಸ್ತನು ಈ ಪರ್ವತ ಪ್ರಸಂಗಲೇ ಮಾಡಿದ ಪ್ರಸಂಗದಲ್ಲಿ ಅತಿ ಶ್ರೇಷ್ಠ ಪ್ರಸಂಗವಾಗಿದೆ ಅಲ್ಲಿ ಯೋಸ್ಕರಿಸ್ ಹೇಳ್ತೇನೆ ಸಾಂತರು ಎಂದರೆ ಎಂದು ಅರ್ಥ ಸಾಧು ಸ್ವಭಾವವುಳ್ಳವರು ಧನ್ಯರು ಅವರು ಭೂಮಿಗೆ ಬಾಧೆಯರಾಗ್ರು ಈ ವಾಕ್ಯದ ಪ್ರಕಾರ ಸಾಂತರು ಅಥವಾ ಸಾಧು ಸ್ವಭಾವ ಎಂದರೆ ಏನು ಇದು ಯಾವ ರೀತಿ ತೋರಲ್ಪಡಬೇಕು ಎಂಬುದಾಗಿ ಕೆಲವು ಸಂಗತಿ ನೋಡ್ತೇವೆ ಮೊದಲ ಸಂಗತಿ ಆಗಿದೆ ಸಾಧು ಸ್ವಭಾವವುಳ್ಳವರು ದಿನಾಲು ಪ್ರಾರ್ಥನೆ ಮೂಲಕ ಮತ್ತು ದೇಹ ವಾಕ್ಯದ ಮೂಲಕ ದೇವರನ್ನು ಅವರು ಹುಡುಕುತ್ತಾರೆ ನಾವು ನೋಡ್ತೇವೆ ಜಪನಿಯಾನ ನಮ್ಮ ಪುಸ್ತಕ ಎರಡನೇ ಆದ್ಯದಲ್ಲಿ ಮೂರನೇ ವಾಕ್ಯ ಯಹೋನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ ನೀವೆಲ್ಲರೂ ಯೋಹನನ್ನು ಆಶ್ರಯಿಸಿರಿ ಸದ್ರಮವನ್ನು ಅಭ್ಯಾಸಿಸಿರಿ ದೈನವನ್ನು ಹೊಂದಿಕೊಳ್ಳಿರಿ ಯೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ಇಲ್ಲಿ ನೋಡ್ತೇವೆ ಸಾಧು ಸಬ ಅಂದರೆ ಸಾಧು ಸಬ್ಬಲವರು ಅವರು ದೇವರ ನಿಯಮನು ದೇವರ ಆಜ್ಞೆಗಳವರು ಕೈ ಕೈಕೊಂಡು ನಡೆಯುವವರಾಗಿದ್ದಾರೆ ಅನಂತರ ಅವರು ದಿನಾಲೂ ಪ್ರಾರ್ಥನೆ ಮುಖಾಂತರ ದೇವರನ್ನು ಅವರು ಆಚರಿಸುವರಾಗಿದ್ದಾರೆ ಸಧರ್ಮವನ್ನು ಅಂದರೆ ನೀತಿಯನ್ನು ಅಭ್ಯಾಸ ಮಾಡುವರಾಗಿದ್ದಾರೆ ಒಂದು ಇಂಥವರಿಗೆ ದೇವರ ಕೋಪದಿಂದವರು ಅವರು ದೇವರು ಕಾಪಾಡುತ್ತಾರೆ ಎಂಬುದಾಗಿ ಅರ್ಥವಾಗಿದೆ ಇನ್ನು ಅರ್ಥ ನೋಡ್ತೇವೆ ಪಿಲಿಪಿಯವರಿಗೆ ಪತ್ರಿಕೆ ಎರಡನೇ ಆದ್ಯದಲ್ಲಿ ಐದರಿಂದ ಎಂಟು ವಾಕ್ಯ ಯೇಸು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ಸ್ವರೂಪನಾಗಿದರೂ ದೇವರಿಗೆ ಸರಿ ಸಮಾನನಾಗುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆ ಕಾಲದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸುಲಭೆ ಮರಣವನ್ನು ಒಂದು ಒಂದುವಷ್ಟು ವಿಧೇಯನಾದನು ನಾವು ನೋಡ್ತೇವೆ ಯೇಸು ಕ್ರಿಸ್ತನಿದ್ದ ಆ ಮನಸ್ಸು ನೋಡಿ ಯೇಸು ಕ್ರಿಸ್ತನು ಸಾಧು ಸ್ವಭಾವನಾಗಿದ್ದನು ಆ ಮನಸ್ಸು ನಿಮ್ಮಲ್ಲಿ ಇರಬೇಕೆಂದರೆ ಅಪ್ಪ ಯೇಸು ಕ್ರಿಸ್ತನೇ ಆ ಮನುಷ್ಯ ಏನಾಗ್ತದೆ ಯೇಸು ಕ್ರಿಸ್ತನು ತಂದೆ ಚಿತ್ತವನ್ನು ಮಾಡೋದಕ್ಕೆ ಸಂಪೂರ್ಣ ತನ್ನನ್ನೇ ಬರೆದು ಮಾಡಿಕೊಂಡನು ಆ ಆ ಕಲವರೆ ಶಿಲುಬೆಯಲ್ಲಿ ಆ ಶಿಲುಬೆ ಮಾಡೋ ಒಂದಷ್ಟು ವಿಧೇನಾದನು ಈ ವಿಧಿಯತಿ ನೋಡಿದ ದೇವರು ಯೇಸು ಕ್ರಿಸ್ತ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ ನೋಡ್ತೇವೆ ಇವತ್ತು ಪ್ರಿಯರೇ ಇವತ್ತು ದೇವರು ವಾಗ್ದಾನ ಮಾಡಿದ ಪ್ರತಿಯೊಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ನಿಮ್ಮಲ್ಲಿ ಸಾಧು ಸ್ವಭಾವ ಇರಬೇಕು ಸಾಧು ಸ್ವಭಾವದ ನೀವು ಯೇಸು ಕ್ರಿಸ್ತನಾಗೆ ಪರಿಪೂರ್ಣ ನಿಮ್ಮನ್ನು ತಗ್ಗಿಸ್ಕೊಂಡು ದೇವರು ನಿಮಗೆ ಮಾತನಾಡಿದ ಪ್ರತಿಯೊಂದು ದೇವರು ಕೊಟ್ಟ ಪ್ರತಿಯೊಂದು ಆಜ್ಞೆಗಳಿಗೆ ದೇವರ ಪವಿತ್ರತ್ನ ಸ್ವರಕ್ಕೆ ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ಹೇಗೆ ಯೇಸು ಕ್ರಿಸ್ತನು ದೇವರ ಚಿತ್ತ ಇತ್ತು ಆತನು ಕಲುವರಿಸುವಲ್ಲಿ ಸಾಯಬೇಕಿತ್ತು ಆ ಚಿತ್ತಕ್ಕೆ ತನ್ನನ್ನೇ ಬರೆದುಕೊಂಡು ಪರಿಪೂರ್ಣ ಆ ರೀತಿಯ ಮನಸ್ಸು ಅದು ಸಾಧು ಸ್ವಭಾವ ಉಲ್ಲವರಲ್ಲಿ ತೋರಿಬಲ್ಲ ಅಂಥ ಮನಸ್ಸಲ್ಲಿ ಉಂಟು ಅವರನ್ನು ದೇವರು ಏರಳವಾಗಿ ದೇವರು ವಾಗ್ದಾನ ಮಾಡಿದ ಕಾಂಡ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂದರಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ವಾಗ್ದವ ಎಲ್ಲ ಆಶೀರ್ವದರು ಈ ಸಾಧು ಸ್ವಭಾವದವರಿಗೆ ಅದು ಯೇಸು ಹಾಗೆ ಮನಸ್ಸು ದೇವರು ಕೊಡುವವನಾಗಿದೆ ಇದಕ್ಕೆ ಸಾಹಂತರು ಅಥವಾ ಸಾಧು ಸ್ವಭಾವದವರು ಅವರು ಯೇಸುಕ್ರಿಸ್ತನಾಗೆ ತಮ್ಮನ್ನೇ ತೆಗೆಸಿಕೊಂಡುತ್ತಾರೆ ದೇವರ ಪ್ರತಿಯೊಂದು ಅವರು ವಿದ್ಯರಾಗ್ತಾರೆ ಪವಿತ್ರತ್ವ ಪ್ರತಿಯೊಂದು ಸೌರಕವರು ವಿದ್ಯೆಯಾಗ್ತಾರೆ ಇಂಥವಂಟು ದೇವರು ಎಲ್ಲವಾಗಿ ಅಂದರೆ ಭೂಮಿಯಲ್ಲಿ ಅವರಿಗೆ ಇರುವ ಎಲ್ಲ ಆಶೀರ್ವದವರು ದೇವರು ಅವರು ಅವರು ಹೊಂದ್ಕೊಳ್ಳುತ್ತಾರೆ ಎಂಬುದಾಗಿ ಯೇಸುಕ್ರಿಸ್ತನ ಹೇಳುತ್ತಾನೆ ಎರಡನೇ ಸಂಗತಿ ನೋಡ್ತೇವೆ ಸಾಧು ಸ್ವಭಾವ ಅವರು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವವರು ಕೊಲ್ಲುತ್ತಾರೆ ನಾನು ನೋಡ್ತೇವೆ ಎ ಪಿ ಯಝ್ ದವರಿಗೆ ಪತ್ರಿಕೆ ಒಂದನೇ ಆದ್ಯದಲ್ಲಿ ಒಂದರಿಂದ ಮೂರನೇ ವಾಕ್ಯ ತನಕ ನೀವು ದೇವರಿಂದ ಕರೆಯಲ್ಪಟ್ಟವರದ ಕಾರಣ ಯೋಗರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನ್ನ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳದೆ ಆಸಕ್ತರಾಗಿರಿ ಇಲ್ಲಿ ಅಪಸ್ಪ ಸಾಧ ಸ್ವಭಾವದ ಇನ್ನೊಂದು ಗುಣ ಆಗಿದೆ ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದ ಒಬ್ಬರೊಬ್ಬರ ಬಲಹೀನತೆಯನ್ನು ನೀವು ಸಹಿಸಿಕೊಳ್ಳುವುದು ಅತೀ ಪ್ರಾಮುಖ್ಯವಾಗಿದೆ ಪ್ರಿಯಂದರೆ ಇದು ಯಶಸ್ಕೃತ ನಂಬಿಕೆ ಇಟ್ಟವರು ನೀವು ನೀವು ಕೃಷ್ಣನ ಸಭೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಬೇಕಾದ್ರೆ ಒಬ್ಬರೊಬ್ಬರ ಬಲಹೀನತೆಯನ್ನು ಸಹಿಸಿಕೊಳ್ಳೋರಾಗಬೇಕು ಮತ್ತು ಪವಿ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಬೇಕು ಆಗ ಮಾತ್ರ ಆತ್ಮ ಆಯ್ಕೆಯನ್ನು ಕಾಪಾಡಿಕೊಳ್ಳುತ್ತೀರಿ ಆಗ ನಾವು ಒಂದೇ ಮನಸ್ಸಿನ ಮಾಡೋ ಪ್ರಾರ್ಥನೆ ದೌರ್ಥರು ಕೊಡುವಾಗಿದ್ದಾನೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಅನೇಕ ಕುಟುಂಬ ಕುಟುಂಬಗಳ ಜೀವಿತದಲ್ಲಿ ಅನೇಕ ಕಷ್ಟಗಳು ಅನೇಕ ಆಪತ್ತುಗಳು ರೋಗದಲ್ಲಿ ನೀವು ಬಿದ್ದಿದ ಕಾರಣ ಯಾವಾಗ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಈ ಸಾಧು ಸ್ವಭಾವ ಇಲ್ಲದಿದ್ದರೆ ಪ್ರೇರಿ ಆ ಕುಟುಂಬವು ಆಗುವುದಿಲ್ಲ ಅದು ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗ ಸಾಂತರು ಅಂದರೆ ಸಾಧು ಸ್ವಭಾವ ಧನ್ಯರು ಅವರು ಭೂಮಿ ಬಾಧ ಕುಟುಂಬದಲ್ಲಿ ನಿಮ್ಮ ಕುಟುಂಬವು ಈ ಲೋಕದ ಇರುವಾಗ ಅನೇಕ ಕುಟುಂಬಗಳಿಗೆ ಆಶೆ ಹೊಂದಬೇಕಾ ನಿಮ್ಮ ಕುಟುಂಬ ಎಲ್ಲ ಕುಟುಂಬಗಳಿಂದ ನಿಮ್ಮ ತಲೆ ಎತ್ತಲು ಪಡಿಬೇಕಾ ಅದೇ ಗಂಡ ಹೆಂಡತಿ ಮಧ್ಯದಲ್ಲಿ ಬರೆ ನಿಮಗೆ ಸಾಧು ಸ್ವಭಾವ ಇರಬೇಕು ಈ ಸಾಧು ಸ್ವಾಭು ಗಂಡ ಹೆಂಡತಿ ಇರಬ್ರೆ ಒಬ್ಬರೊಬ್ಬರ ಬಲಹನತೆ ಅದು ಪ್ರತಿಯೊಂದು ಗಂಡನಲ್ಲಿ ಪ್ರತಿ ಹೆಂಡತಿಯಲ್ಲಿ ಕೆಲವು ಬಲ ಇರ್ತವೆ ನೀವು ಆ ಪ್ರೀತಿಯಿಂದ ನೀವು ಸಹಿಸಿಕೊಂಡು ಆ ಸಮಾಧಾನ ಕುಟುಂಬದಲ್ಲಿ ಸಮಾಧಾನ ಕಾಪಾಡಿಕೊಳ್ಳುವುದರ ಮಾತ್ರವೇ ನೀವು ಪೌತ್ರಾತ್ಮದಿಂದ ಒಂದೇ ಐಕ್ಯತೆ ಹೊಂದಿಕೊಂಡು ನೀವು ಕುಟುಂಬವಾಗಿ ಮಾಡೋ ದೇವರು ವಿಶೇಷ ಅದ್ಭುತಗಳನ್ನು ಮಾಡ್ತಾನೆ ವಿಷಯದ ಆಶೆ ಹೊಂದುತ್ತೀರಿ ನೀವು ನಿಮ್ಮ ಕುಟುಂಬವು ನಿಮ್ಮ ಮಕ್ಕಳ ಆಶೆ ಒಂದು ಆಗದೆ ಅದಕ್ಕೆ ಬರೆ ನೀವು ಆಸೆ ಬೇಕಾ ಈ ಸಾಧು ಸ್ವಭಾವ ಅತಿ ಇಂಪಾರ್ಟೆಂಟ್ ಈ ಸ್ವಭಾವ ಉಂಟು ಅವರೊಬ್ಬರು ಬಲವಂತಿಯನ್ನು ಸಹಿಸಿಕೊಳ್ಳುತ್ತಾರೆ ಅವರ ಸಮಾಧಾನ ಪ ಸಮಾಧಾನವನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರೊಬ್ಬರ ಸಹ ಒಬ್ಬರು ಸೇರಿ ಒಂದೇ ಮನಸ್ಸಿನಿಂದ ಪವಿತ್ರ ಆಯ್ಕೆಯನ್ನು ಕಾಪಾಡಿ ಪ್ರಾರ್ಥನೆ ಮಾಡಿದರೆ ಅಂಥ ಪ್ರಾರ್ಥನೆಯಲ್ಲಿ ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ ಮತ್ತೆ ಅಂದ್ಬರಸುವಾರ್ಥೆ ಹದಿನೆಂಟನೇ ಆದ್ಯದಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯದಲ್ಲಿ ಈಗ ಹೇಳ್ತೇನೆ ನೀವು ಭೂಲೋಕದಲ್ಲಿ ಏನನ್ನು ಬಂಧಿಸ್ತೀರೋ ಅದು ಪರಲೋಕದಲ್ಲಿ ಬಂಧಿಸಬಹುದು ನೀವು ಭೂಲೋಗದ ಏನೇನು ಬಿಚ್ಚುತ್ತರೋ ಅದು ಪರಲೋಕದಲ್ಲಿ ಪಡುವುದು ಅದರ್ಥವಾಗಿದೆ ನೀವು ಕುಟುಂಬವಾಗಿ ಸಭೆಯಾಗಿ ಒಂದೇ ಮನಸ್ಸಿಂದ ನೀವು ಅಂಧಕಾರ ದುಷ್ಟಶಕ್ತಿಗಳನ್ನು ನಿಮ್ಮ ಸಭೆಯ ವಿರುದ್ಧವಾಗಿ ನಿಮ್ಮ ಕುಟುಂಬ ವಿರುದ್ಧವಾಗಿ ಕಾರ್ಯ ಮಾಡುವಂಥ ಅಂಧಕಾರ ಬಂಧಿಸುವಾಗ ಅದು ಬಂಧಿಸಲ್ಪಡುತ್ತದೆ ಅದನ್ನು ಬಿಡಿಸುವಾಗ ದೇವರ ಆಶೀರ್ವಾದವನ್ನು ಬಿಡಿಸುವಾಗ ನಿಮ್ಮ ಸಭೆಯು ನಿಮ್ಮ ಕುಟುಂಬ ಆಶೀರ್ವಾದ ಅದರ್ಥವಾಗಿದೆ ಬರೇ ಅದೇ ರೀತಿ ಮತ್ತೆ ಹದಿನೆಂಟು ಹತ್ತೊಂಬತ್ತು ವಾಕ್ಯದಲ್ಲಿ ನೀವು ಭೂಲಕದಲ್ಲಿ ತಾವು ಬೇಡಿಕೊಳ್ಳತಕ್ಕ ಒಂದು ವಿಷಯದಲ್ಲಿ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಲ್ಲಿ ತಂದೆಯು ನಿಮ್ಮ ಪ್ರಾರ್ಥನೆ ಕೇಳಿಕೊಳ್ಳುತ್ತಾ ನಿಮ್ಮದಾಗಿ ಮತ್ತೆ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯದ ಪ್ರಕಾರ ನಿಮ್ಮಲ್ಲಿ ಈ ಐಕ್ಯತೆ ಈ ಸಹಿಸಬೇಕಿದ್ದರೆ ಮಾತ್ರ ನೀವು ಕುಟುಂಬವಾಗಿ ಸಭೆಗೆ ಏನು ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ ಹಾಗಾದರೆ ನಿಮಗೆ ದೇವರ ಆಶೀರ್ವ ಬೇಕಪ್ಪ ಸಾಧು ಸ್ವಭಾವವನ್ನು ಅಭ್ಯಾಸ ಮಾಡಲೇಬೇಕು ಅಂಥವ್ರು ಮಾತ್ರ ಧನ್ಯರಾಗ್ತಾರೆ ಮೂರನೇ ಅರ್ಥ ನೋಡ್ತೇವೆ ಒಬ್ಬರೊಬ್ಬರನ್ನು ಶ್ರಮಿಸುವವರು ಆಗಬೇಕು ಕೊಲಸೆಯವರಿಗೆ ಬೃಹಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿಮೂರರಿಂದ ಹದಿನಾಲ್ಕನೇ ವಾಕ್ಯ ಮತ್ತೊಬ್ಬರ ಮೇಲೆ ತಪ್ಪು ಉರಿಸದೇ ಕಾರಣವಿದ್ದವರು ತಪ್ಪು ಉರಿಸದೇ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಶ್ರಮಿಸಿರಿ ಕರ್ತ ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸಿರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಇಲ್ಲ ಪಸ್ಪಾಲ್ ನೋಡ್ತಾನೆ ಮತ್ತೊಬ್ಬರ ಮೇಲೆ ತಪ್ಪು ಇರದೆ ಕಾರಣವಿದ್ದವರು ಪ್ರತಿ ಕುಟುಂಬ ಜೀವಿತದಲ್ಲಿ ಜೀವ ಕುಟುಂಬವಾಗಿ ಜೀವಿಸುವಾಗ ಸಭೆಯಲ್ಲಿ ನೀವು ಸಭೆಯ ಇರುವಾಗ ಅನೇಕ ಕಾರಣಗಳು ಸಿಗ್ತವೆ ಒಬ್ಬರೊಬ್ಬರ ಮೇಲೆ ತಪ್ಪು ಇರಿಸದೆ ಇಲಾಪಸ್ ಪೌಲ್ ನೋಡ್ತಾನೆ ಮತ್ತೊಬ್ಬ ತಪ್ಪು ಕಾರಣವಿದ್ದವರು ನೀವು ಪದೇ ಪದೇ ತಪ್ಪು ಒಬ್ಬರೊಬ್ಬರು ಒಬ್ಬರೇ ಒಬ್ಬರು ಸೇರಿಸಿಕೊಂಡು ಶ್ರಮಿಸುವರಾಗಬೇಕು ಕರ್ತವ್ಯ ನಿಮ್ಮನ್ನು ಶ್ರಮಿಸಿದಂತೆ ನೀವು ಶ್ರಮಿಸಿರಿ ಇದರ ಮೇಲೆ ಪ್ರೀತಿಯನ್ನು ತಿಳಿಸ್ಕೊಳ್ಳಿ ಅದು ಸಮಸ್ತ ಸಂಪೂರ್ಣ ಮಾಡೋ ಬಂಧವಾಗಿದೆ ಪ್ರೇ ಈ ಸಾಧು ಸ್ವಭಾವ ಪ್ರೇ ಅವರು ಯಾವಾಗಲೂ ಜಗಳಕ್ಕೆ ಆಸ್ಪತ್ವ ಕೊಡುವುದಿಲ್ಲ ಅವರು ಇನ್ನೂ ಬರೋ ತಪ್ಪು ಯಾವಾಗಲೂ ಹುಡುಕುತ್ತಾ ಇರೋದಿಲ್ಲ ಅವರು ತಪ್ಪು ಒರಿಸಿದ್ರು ಅವರು ಅದನ್ನು ಒರೆಸದೆ ಅವ್ರೊಬ್ಬರ ಪ್ರೀತಿಸ್ತಾರೆ ಒಬ್ಬರನ್ನು ಶ್ರಮಿಸ್ತಾರೆ ಈಗ ಅವರು ಪ್ರೀತಿಯಿಂದ ಸಮಾಧಾನ ಎಂಬ ಬಂಧನ ಕಟ್ಟಲಪಟ್ಟುಕೊಂಡು ಪ್ರೇರೇ ಆ ಕುಟುಂಬವು ಆ ಸಭೆಯಲ್ಲಿ ಉಜ್ಜೀವನ ಆಶೀರ್ವಾದ ಒಂದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ನಿಮ್ಮ ಕುಟುಂಬವು ಬೇಕಾ ನಿಮ್ಮ ಜೀವದಲ್ಲಿ ದೇವರ ಆಶೆ ಬೇಕಾ ಪ್ರೇ ಈ ಸಾಧು ಸ್ವಭಾವ ಅವನ್ನು ಅಭ್ಯಾಸ ಮಾಡುವವರಾಗಬೇಕು ಪದೇ ಪದೇ ಮತ್ತು ತಪ್ಪುರಿಸುತ್ತಾ ಇರದೆ ಒಬ್ಬರ ತಪ್ಪುಗಳನ್ನು ಸಹಿಸಿಕೊಳ್ಳಬೇಕು ಅವರನ್ನು ಶ್ರಮಿಸುವಾಗಬೇಕು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಸಮಾಧಾನದಿಂದ ಜೀವಿಸುವವರಾಗಬೇಕು ಆಗ ಆ ಪ್ರೀತಿಯಲ್ಲಿ ಒಂದೇ ಮನಸ್ಸಿನ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುವನಾಗಿದೆ ಪ್ರೇರೆ ನಾಲ್ಕನೇ ಸಂಗತಿ ನೋಡುತ್ತೇವೆ ಸಾಧು ಸ್ವಭಾವ ಎಂದರೆ ದತ್ತವಾಗಿದೆ ವೈರಿಗಳನ್ನು ಪ್ರೀತಿಸುವವರು ಆಗಬೇಕು ನಾವು ನೋಡ್ತೇವೆ ರೋಮಾಪುರದ್ವರಿ ಪತ್ರಿಕೆ ಹನ್ನೆರಡನೇ ಆದ್ಯದಲ್ಲಿ ಹದಿನೇಳರಿಂದ ಇಪ್ಪತ್ತ ಒಂದನೇ ವಾಕ್ಯ ತನಕ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದು ಅದನ್ನೇ ಯೋಚಿಸಿ ನೋಡ್ತೀವಿ ಇಲ್ಲಿ ಸಾಧು ಸಬೋಲ್ಲವರು ಪ್ರೇ ಅವ್ರು ಎಂದಿಗೂ ಅಪಕಾರಕ್ಕೆ ಅಪಕಾರವನ್ನು ಎಂದಿಗೂ ಮಾಡುವುದಿಲ್ಲ ಪ್ರಿಯರವರು ಮತ್ತೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದು ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗ್ರಹ ಸಮಾಧಾನದಿಂದೀರಿ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸಿದೆ ಶಿಕ್ಷಿಸಿದ್ದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳು ನಿಂಬುದಾಗಿ ಬರೆದಿದೆ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಕೊಡು ಬಡಿಸು ಬಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಕೆಟ್ಟತನಿಗೆ ಸೋತು ಹೋಗಿದೆ ಒಳ್ಳೆತನದ ಕೆಟ್ಟತನವನ್ನು ಸೋಲಿಸು ಪ್ರತಾನೆ ನೀವು ನಿಮ್ಮಲ್ಲಿ ಸಾಧು ಸ್ವಭಾವ ಇರುವುದಾದರೆ ಪ್ರೇನು ಎಂದಿಗೂ ಪ್ರೇರೇ ಇನ್ನೊಬ್ಬರು ನಿಮಗೆ ಅಪಕಾರ ಮಾಡುವಾಗ ಇನ್ನೊಬ್ಬರು ಅನ್ಯಾಯ ಮಾಡುವಾಗ ನೀವು ಅವರಿಗೆ ಅಪಕಾರವನ್ನಾಗಲಿ ಅನ್ಯಾಯವನ್ನು ಮಾಡಿದೆ ಅದನ್ನು ಸಹಿಸಿಕೊಳ್ಳುತ್ತೀರಿ ಮತ್ತು ಇನ್ನೊಬ್ಬರ ಮೇಲೆ ತಪ್ಪು ಇನ್ನೊಬ್ಬರ ಮೇಲೆ ಮುಯಿ ಎಂದರೆ ಅದರ್ಥ ಯಾರ ಬಗ್ಗೆ ದ್ವೇಷ ಇಟ್ಟುಕೊಳ್ಳುವುದಿಲ್ಲ ಆ ಮುಯಿಗೆ ಮುಯು ತುರಿಸು ದೇವರಿಗೆ ಕೈ ಬಿಡುತ್ತೀರಿ ನಿಮ್ಮ ವೇರೆಗಳನ್ನು ಮನಪೂರ್ವಕ ಶ್ರಮಿಸ್ತೀರಿ ಮನಪೂರ್ವಕ ಅವ್ರ ಪ್ರೀತಿ ಮಾಡ್ತೀರಿ ಅವರಿಗೋಸ್ಕರ ಪ್ರಾರ್ಥಿಸ್ತೀರಿ ಬರೀ ಅವರ ಬಗ್ಗೆ ದ್ವೇಷವಾಗಲಿ ಕೈ ಭಾವನೆ ಇಟ್ಟುಕೊಳ್ಳೋದಿಲ್ಲ ಅದನ್ನು ನಿಮ್ಮಲ್ಲಿ ಒಳಗೆ ದುಃಖವನ್ನು ದೇವ್ರು ರೂಪಿಸ್ಕೊಡ್ತೀರಿ ಮತ್ತು ದೇವ್ರ ತಾನೆ ನಾನು ಮುಗಿಗಿ ಮೇಲೆ ಯಾರು ನಿಮಗೆ ಅನ್ಯಾಯ ಮಾಡ್ತಾರೋ ದೇವರು ಅವರಿಗೆ ಮೈಗೆ ಮೈ ತೀರಿಸ್ತಾನೆ ಅದು ನೀವು ನಿಮ್ಮ ಬೇರಿ ಹಸಿದಿದ್ದರೆ ಅವರಿಗೆ ಊಟ ಈ ರೀತಿಯ ಗುಣಗಳು ಪ್ರೇರೆ ಅದು ಸಾಧು ಸ್ವಭಾವಕ್ಕೆ ಒಳ್ಳೆಯಕ್ಕೆ ಆದರೆ ಇಂಥ ಸಾಧು ಸ್ವಭಾವ ಯಾರಲ್ಲಿ ಉಂಟು ಅವರು ಮಾತ್ರ ಆಶೀರ್ವಾದ ಹೊಂದುತ್ತಾರೆ ಅವರು ಮತ್ತು ಭೂಮಿಗೆ ಬಾಧ್ಯರಾಗ್ತಾರೆ ಅವರೆಂದಿಗೂ ಕೆಟ್ಟತನ ಅವರೆಂದಿಗೂ ಕೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯ ಗುಣದಿಂದ ಕೆಟ್ಟ ಸೋ ಕೊಟ್ಟತನವನ್ನು ಸೋಲಿಸ್ತಾರೆ ಪ್ರೇ ಇವತ್ತು ಪ್ರೇ ಯೇಸು ಕ್ರಿಸ್ತನಿಗೆ ಬೇಕು ಪ್ರೇ ಇವತ್ತಿನ ಸಂತೆಯನ್ನು ನೋಡು ಪ್ರತಿಯೊಬ್ಬರು ದೇವರು ವಾಗ್ದಾನ ಮಾಡಿದ್ದಾನೆ ಧರ್ಮಸ್ಕರಣ ಇಪ್ಪತ್ತೆಂಟು ಒಂದರಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ದೇವರು ಯೇಸುಕ್ರಿಸ್ತನ ಕ್ರಿಸ್ತನ ಮುಖಾಂತರವಾಗಿ ಎ ಪಿ ಎಸ್ ಒಂದು ಮೂರನೇ ವಾಕ್ಯದಲ್ಲಿ ಹೀಗೆ ಬರ್ಬಿಟ್ಟಿದೆ ತಂದೆ ದೇವರು ಸ್ತೋತ್ರವಾಗಲಿ ಅದನ್ನು ಪರಲೋಗೋದಿಲ್ಲ ಸಕಾಲ ಆತ್ಮೀಯವರುಗಳನ್ನು ಕ್ರಿಸ್ತ ಯಶನಲ್ಲಿ ಅನುಗ್ರಹಿಸಿದ್ದಾನೆ ಯೇಸು ಕ್ರಿಸ್ತನು ತಂದೆ ದೇವರು ವಾಗ್ದಾನ ಮಾಡಿದ ಧರ್ಮಸ್ಕರಣ ಪುಸ್ತಕದಲ್ಲಿ ಇಪ್ಪತ್ತೆಂಟು ಅದೇ ಒಂದರಿಂದ ಅದ್ನಾಲ್ಕ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ಯೇಸು ಕೃಷ್ಣ ಅನುಗ್ರಹ ಮಾಡಿ ಅದು ಯಾರಿಗೆ ಸಿಗ್ತದೆ ಮದಗೆ ಅದಕ್ಕೆ ಯೇಸು ಆ ಪರ್ವತ ಪ್ರಸಂಗದಲ್ಲಿ ಅವರನ್ನು ಆತನು ಈ ರೀತಿಯಾದರೆ ಸಾಂತರು ಅಂದರೆ ಸಾಧು ಸ್ವಭಾವವುಳ್ಳವರಿಗೆ ಆ ಎಲ್ಲ ಆಶೀರ್ವಾದರು ಹೊಂದಿಕೊಳ್ಳುತ್ತಾರೆ ಒಂದು ಮೇಲೆ ಸಾಧು ಸ್ವಭಾವ ಇಲ್ಲದರೆ ಆಶೀರ್ವಾದಗಳಿಗೆ ನಿಮ್ಮ ಈ ಸ್ವಭಾವ ಅಡ್ಡಿ ಆಗದಾಗೆ ಈ ಸ್ವಭಾವ ನೀವು ಧರಿಸಬೇಕು ಒಬ್ಬರೊಬ್ಬರನ್ನು ಪ್ರೀತಿಸ್ಕೊಡಬೇಕು ವೈರಿಗಳನ್ನು ಶ್ರಮಿಸೋಡಬೇಕು ಅವರಿಗೆ ಮುಯಿ ಮೈ ತಿರು ದೇವರ ಕೈ ಕೊಟ್ಟು ಬಿಟ್ಟು ಬಿಡಬೇಕು ದೇವ್ರ ತಾನೇ ಮುಗಿ ಮುಯಿ ತುರಿಸ್ತಾನೆ ನಿಮ್ಮ ವೈರಿ ಹಸಿವಿದ್ದರೆ ಅವರಿಗೆ ಊಟ ಕೊಡದೆ ಅವರಿಗೆ ಉಪಕಾರ ಮಾಡೋಡಬೇಕು ಕೆಟ್ಟ ತನ್ನ ಸೋತೋದೇ ಒಳ್ಳೆಯ ಕ್ರಿಯೆಯಿಂದ ನಾವು ಕೆಟ್ಟ ಸೋಲೇ ಈ ರೀತಿಯ ಸ್ವಭಾವ ನಿಮಗೆ ಉಂಟು ನಿಜವಾಗಿ ವೈರಿಗಳ ಮುಂದೆ ನಿಮಗೆ ಔತಣ ಮೇಜನ್ನು ಸಿದ್ಧಪಡಿಸ್ತಾನೆ ಅದೇ ಕೀರ್ತನೆ ಇಪ್ಪತ್ತ್ಮೂರ ಕೀರ್ತನೆಯಲ್ಲಿ ಐದನೇ ವಾಕ್ಯದಲ್ಲಿ ದಾವಿದತಾನೆ ಸತ್ರುಗಳ ಮುಂದೆ ನನಗೆ ಔತ ಮಿಸಿದ ನಿಜವಾಗಿ ಈ ನಮ್ಮ ವೇರುಗಳು ಪ್ರೇ ಯಾವ ನಿಮ್ಮ ನಿಮ್ಮ ಬೀಳುವಿಕೆ ನಿಮ್ಮ ಪ ನಿಮ್ಮ ಸೋಲುವಿಕೆ ಒಂದು ನೋಡ್ತಾರೆ ಅದೇ ಯಾವಾಗ ಈ ಸಾಧು ಸ್ವಭಾವದಿಂದ ಆ ವೇರಿಗಳನ್ನು ಪ್ರೀತಿಸ್ತಿರು ವೇರಿಗಳನ್ನು ಶ್ರಮಿಸ್ತಿರು ಪ್ರೇ ದೇವ ಆ ವೇರೆಗಳ ಅವರಿಗೆ ಅವು ತನ್ನ ಮೇಜನನ್ನು ಕೊಡುವಾಗೆ ಅವರ ನಿಮ್ಮ ತಲೆ ನಿಮ್ಮ ಕುಟುಂಬದವರು ಮೇಲೆ ಮೇಲೆಗುತ್ತಾನೆ ಮತ್ತು ಅವರು ನಿಮ್ಮ ಆಶಯವನ್ನು ನೋಡಿಕೊಂಡು ಅವ್ರ ತಲೆ ಬಗ್ಗುವಂತೆ ಮಾಡ್ತಾರೆ ಪ್ರೀತ ಅನೇಕರು ಪ್ರೇ ಅನೇಕರು ನಿಮ್ಮ ಹರದಲ್ಲಿ ಕೆಲವು ರೀತಿಯ ವೈರತ್ವ ಉಂಟು ಅನೇಕರು ಪ್ರೇ ಅವರು ನಿಮಗೆ ಅನೇಕ ರೀತಿಯಲ್ಲಿ ನಿಮ್ಮ ವೈರಿಗಳು ನಿಮ್ಮನ್ನು ಹಾಗೆ ಮಾಡಿದರೆ ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ಅನೇಕ ರದ್ದಲ್ಲಿ ಆ ಕಹಿ ಭಾವನೆಯನ್ನು ಇಟ್ಟುಕೊಂಡಿದ್ದೀನಿ ಅದಕ್ಕೆ ಯಾವಾಗ್ತು ನಿಮಗೆ ಆಶ್ರೀ ಹೊಂದಲಿಕ್ಕೆ ಅಥವಾ ಕೆಲವು ರೋಗಗಳು ಗುಣ ಹೊಂದಕ್ಕೆ ಈ ಪ್ರಯ ಈ ದ್ವೇಷ ಈ ಕಹಿ ಭಾವನೆ ಎಷ್ಟು ತನಕ ನಿಮ್ಮಲ್ಲಿ ಅದೇ ಇಟ್ಟುಕೊಂಡಿರ್ತೀರೋ ಅಷ್ಟು ತನಕ ದೇವರ ಅದ್ಭುತ ಮಾಡೋ ಶಕ್ತಿ ಏನು ಆ ಗುಣ ಗುಣ ಹೊಂದಲಿಕ್ಕೆ ಆಗಲಿ ಆಗಲಿ ಪ್ರಾಂತ್ಯವೊಂದ್ರಿಗೆ ಅಡ್ಡಿ ಆಗ್ತದೆ ಅದೇ ದೇವರ ಇವತ್ತು ದಿನ ಪ್ರೇ ಯಾರ ಬಗ್ಗೆಯೂ ಯಾವ ಕೈ ಭಾವನೆ ಯಾವ ದುಃಖ ದುಃಖನ ಹೋಗಿದ್ದರೆ ಅದು ಇದೇ ಸಮಯದಲ್ಲಿ ಪರಿಬ ದೇವ್ರಿಗೆ ಒಪ್ಪಿಸ್ಕೊಡ್ರಿ ಹೇಳಿರಿ ದೇವರು ಎಲ್ಲ ವ್ಯಕ್ತಿಗಳನ್ನು ನನ್ನ ಹೃದಯದಿಂದನೂ ಶ್ರಮಿಸ್ತೇನೆ ನಿನ್ನ ಕೈಗೆ ಒಪ್ಪಿಸ್ಕೊಡಿ ನಿಮ್ಮದಾಗೆ ಒಪ್ಪಿಸ್ಕೊಡ್ರಿ ಮತ್ತು ದೇವರು ಪ್ರೇ ಅವರಿಗೆ ಅವ್ರು ದೇವರಿಗೆ ಬಿಟ್ಟು ಅದು ನೀವು ಅವ್ರನ್ನ ಒಪ್ಪಿಸ್ಕೊಟ್ಟು ಅವ್ರನ್ನ ಶ್ರಮಿಸುವಾಗ ಅವರಿಗೋಸ್ಕರ ಪ್ರಾರ್ಥಿಸುವಾಗ ಅವರು ನಿಮಗೆ ಪ್ರೇ ನಿಮ್ಮ ಹತ್ರ ಅವರು ಬರುವಾಗ ಅವರಿಗೆ ಪ್ರೀತಿಯ ಕ್ರಿಯೆಗಳನ್ನು ಮಾಡುವಾಗ ದೇವರು ಆ ವಿಧಿಗಳ ಅವತ್ತ ಸಿದ್ಧಪಡಿಸ್ತಾನೆ ನಿಮ್ಮ ತಲೆ ಕುಟುಂಬ ಎತ್ತಲು ಪಡುತ್ತದೆ ಎಂಬುದಾಗಿ ದೇವರತ್ಮ ಹೇಳುವನಾಗಿದ್ದಾನೆ ಮತ್ತು ನಿಮ್ಮ ಗು ರೋಗಗಳು ಗುಣ ಹೊಂದುತ್ತವೆ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತಾ ಅದಕ್ಕೆ ಯೇಸು ಕೃಷ್ಣ ಹೇಳ್ತಾನೆ ಮಾರ್ಕೆಟ್ ಮಾಡಿದ ಸುವಾರ್ತೆ ಇದ್ದಲ್ಲಿ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಈಗ ಉಂಟು ನೀವು ನಿಂತುಕೊಂಡು ಪ್ರಾರ್ಥನೆ ಏನೇನು ಬೇಡಿಕೊಳ್ಳಿದರೋ ಅದನ್ನು ಒಂದು ದಿನ ನಂಬಿರಿ ಅದು ನಿಮಗೆ ದೊರೆಯುವುದು ಇಪ್ಪತ್ತೈದನೇ ವಾಕ್ಯದಲ್ಲಿ ಈಗಿರ್ತಾನೆ ನಿಮಗೆ ಯಾರಾದರ ಮೇಲೆ ಏನಾದರೂ ತಪ್ಪು ಇದ್ದರೆ ಅವರನ್ನು ಶ್ರಮಿಸಿರಿ ಆಗ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಸಮಿಸಿ ಪ್ರಯೋಗ ಅನೇಕರು ಪ್ರಾರ್ಥನೆ ಮಾಡ್ತಾರೆ ಕುಟುಂಬ ಪ್ರಾರ್ಥನೆ ಮಾಡ್ತೀರಿ ಸಭೆಗೆ ಪ್ರಾರ್ಥನೆ ಅದೆಷ್ಟ ತನಕ ನಿಮ್ಮ ವೀರಿಗಳನ್ನು ಮನಪು ಸಮಯಿಸಿಲ್ಲ ಆ ನೀವು ಸಮಯ ಕೊಡೋ ತನಕ ದೇವರು ನಿಮ್ಮ ಪಾಪ ಸಮಯಿಸ್ತಿಲ್ಲ ಅದಕ್ಕೆ ನಿಮ್ಮ ಪ್ರಾರ್ಥನೆ ತಡೆ ಇಟ್ಟಿದೆ ಅದಕ್ಕೆ ಬರೀ ಈ ಸಾಧು ಸಾಬೂನು ಅಭ್ಯಾಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ದೇವರು ಸತ್ರುಗಳ ಎದುರಿನಲ್ಲಿ ಔತಣ್ಯ ಸಿದ್ಧಪಡಿಸುವಂತೆ ಸತ್ರು ಮುಂದೆ ನಿಮ್ಮ ತಲೆ ಎತ್ತಲು ಪಡುವಂತೆ ನಿಮ್ಮ ಕುಟುಂಬ ಪಡುವಂತೆ ದೇವರು ಮಾಡುವನಾಗಿದ್ದರೆ ಹಾಗನ್ನೇ ನಾವು ನೋಡ್ತೇವೆ ಸಾಧು ಸಭರು ಅವರು ಕೋಪ ಮಾಡುವುದಿಲ್ಲ ಅವರು ಅವರು ತುಂಬ ಸಾಧು ವ್ಯಕ್ತಿ ಗುಣ ಅವರು ತೋರಿ ಬರ್ತದೆ ನಾವು ನೋಡ್ತೇವೆ ಎ ಪೇಜದವರಿಗೆ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನ ವಾಕ್ಯ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಲಿ ಸೂರ್ಯನು ಮುಳುಗುದಿಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸಹಿತನಿಗೆ ಅವಕಾಶ ಕೊಡಬೇಡಿ ಯಾಕಪ್ಪ ಅಂದರೆ ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡಿ ಸೂರ್ಯನ ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಸಹಿತ ಅವಕಾಶ ಈ ಸಾಧು ಪಡೆ ಅವರು ಕೋಪ ಮಾಡುವುದಿಲ್ಲ ಅವರು ಕೋಪ ಮಾಡಲು ನಿಧಾನವಾಗ್ತಾರೆ ಅವರು ಇಮಿಡಿಯೇಟ್ ಅವರು ಅವರು ಕೋಪ ಮಾಡುವ ಸಂದರ್ಭ ಬಂದರೂ ಅವರು ಕೋಪವನ್ನು ಮಾಡದೆ ಆ ಕೋಪ ಇಟ್ಟುಕೊಳ್ಳಿ ಅವರು ಇಮಿಡಿಯೇಟ್ ಅವರು ಒಬ್ಬರೊಬ್ಬರು ಸಮಾಧಾನವಾಗ್ತಾ ಇರ್ಬಲ್ಲೇ ಈ ಸಾಧು ಸ್ವಭಾವ ನಿಮ್ಮಲ್ಲಿ ಇರುವುದರಿ ಎಂದು ನಿಮ್ಮ ಕುಟುಂಬ ಹಾಳಾಗುವುದಿಲ್ಲ ಇವತ್ತು ಅನೇಕ ಕುಟುಂಬ ಹಾಳಾಗ್ಲಿಕ್ಕೆ ಕಾರಣಪಡೆ ಗಂಡ ಕೋಪ ಮಾಡುವಾಗ ಎಂಡು ಿ ಕೋಪ ಮಾಡಿಕೊಂಡು ಅಥವಾ ಗಂಡ ಕೋಪ ಮಾಡಿ ಕೋಪದ ಎಂಡೆತನ ಬರೆಯುವುದು ಮಕ್ಕಳನ್ನು ಬೈಯುವುದು ಇದೆಲ್ಲ ಪ್ರೇರೆ ಸೈತನಿಗೆ ನಿಮ್ಮ ಕುಟುಂಬವನ್ನು ಆಕ್ರಮಣ ಅವಕಾಶ ಕೊಡುತ್ತೀರಿ ನೀವು ಸಾಧು ಸಭೆ ನೀವು ಕೋಪಿಸಿದ ನಿಧಾನವಾಗ್ತೀರಿ ನೀವು ಸಿಟ್ಟು ಮಾಡುವುದಿಲ್ಲ ಒಂದು ಕೋಪ ಮಾಡಬೇಕಾದ್ರೂ ನೀವು ಪಾಪ ಮಾಡಿದೆ ಇಮ್ಮಿಡಿಯೇಟ್ ಅದನ್ನು ಶ್ರಮಿಸಿ ಕೊಡ್ತೀರಿ ನಿಮಗೆ ಸೈತನಿಗೆ ಅವಕಾಶನೂ ಕೊಡುವುದಿಲ್ಲ ಈ ಸಾಧು ಸ್ವಭಾವ ನೀವು ಅನುಭವ ಮಾಡಿದರೆ ನಿಜವಾಗಿ ಸೈತನಿಗೆ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಯಾವುದೇ ಅಧಿಕಾರ ಸಿಗುವುದಿಲ್ಲ ಇದು ಅನೇಕ ಕುಟುಂಬಗಳಿಗೆ ಈ ಶೈತನ್ನು ಯಾಕೆ ಪದೇ ಪದೇ ಅವರಿಗೆ ಅಟ್ಯಾಕ್ ಮಾಡ್ತಾನೆ ಯಾಕೆ ಅವರಿಗೆ ಪದೇ ಪದೇ ಉಪಥರಗಳು ಹೊರಗೊಳ್ಬೇಕು ಕಾರಣ ಅಂದರೆ ಅವರು ಒಬ್ಬರೊಬ್ಬರು ಪ್ರೇ ಕೋಪ ಮಾಡ್ತಾರೆ ಕೋಪ ಮಾಡಿ ಅವರು ಬೈಯುತ್ತಾರೆ ಕೋಪ ಮಾಡಿ ಅವರು ಸಮಯ ಕೊಡೋದಿಲ್ಲ ಅದರ ನಿಮಿತ್ತವಾಗಿ ಸೈತನ ಅವರು ಅವಕಾಶ ಕೊಡುತ್ತೆ ಸೈತ ಆ ಮುಖಾಂತರ ಆ ಕುಟುಂಬನ ಹಳು ಮಾಡಲಿಕ್ಕೆ ಅವನು ಬರುತ್ತಾನೆ ಪ್ರದೇಶಕ್ಕೆ ಕೋಪ ಮಾಡಬೇಕಾದ್ರು ಪಾಪ ಮಾಡಬೇಡಿರಿ ನಿಮ್ಮ ಸಿಟ್ಟು ಸೂರ್ಯನೊಳಗ ಮುಂಚೆ ತೀರಿಸಬೇಕು ಸೈತನ ಅವಕಾಶ ಕೊಡಬಾರ್ದು ಅಂತ ಪಸ್ಪನ್ನಾಗಿದ್ದಾನೆ ಇನ್ನು ವಾಕ್ಯ ನೋಡ್ತೇವೆ ಯಾಕೋದ ಪತ್ರಿಗೆ ಒಂದನೇ ಆದ್ಯದಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯ ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು ಆದರೆ ಪ್ರತಿಯೊಬ್ಬನು ಕಿವಿಗೊಡದಲ್ಲಿಯೂ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿ ಇರಲಿ ಕೋಪಿಸಿದಯೂ ನಿಧಾನವಾಗಿರಲಿ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆ ಆಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ ಇಲ್ಲಿ ಯಾಕೋ ಬರೀತಾನೆ ಸಾಧು ಸ್ವಭಾವ ಬರಲಿ ಅವರು ಯಾವಾಗಲೂ ಪ್ರೇ ಕಿವಿ ಕೊಡ್ದರೂ ತೀವ್ರವಾಗ ಆಗ್ತಾರೆ ಮಾತನಾಡಿದರೂ ನಿಧಾನವಾಗ್ತಾರೆ ಕೋಪಿಸಿದರೂ ನಿಧಾನವಾಗ್ತಾರೆ ಅವರು ಹತ್ತಿರ ಮನುಷ್ಯನ ಕೋಪವು ದೇವರಿಗೆ ನೀತಿ ಮೆಚ್ಚು ಪರಿ ಆಗುತ್ತೆ ಇವತ್ತು ಈ ಸಾಧು ಸ್ವಭಾವವನ್ನು ಅಭ್ಯಾಸ ಮಾಡಿಕೊಳ್ಳುವುದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕುಟುಂಬ ಆಸೆ ಉಂಟುತ್ತದೆ ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಸಿಗ್ತದೆ ನಿಮ್ಮ ಸತ್ರು ಮತ್ತು ಅಲ್ಲಿ ಎತ್ತರ ಪಡುತ್ತದೆ ನೀವು ಏನೇನು ಬೀಳುತ್ತೀರೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೀರಿ ಮತ್ತು ಸಹಿತನಿಗೆ ಎಂದಿಗೂ ನಿಮ್ಮ ಕುಟುಂಬನ ಮುಟ್ಟಲಿಕ್ಕೆ ಅವನಿಗೆ ಅವಕಾಶ ಸಿಗುವುದಿಲ್ಲ ಬರೀ ಅದಕ್ಕೆ ಈ ವಾಕ್ಯ ಪ್ರಾಕ್ಟೀಸ್ ಮಾಡಿ ಕೇಳುವುದರಿ ತೀವ್ರವಾಗಬೇಕು ಮಾತನಾಡೋದು ನಿಧಾನ ಬೇಕು ಕೋಪಿಸಿದ ನಿಧಾನವಾಗಬೇಕು ಮತ್ತು ನಿಮ್ಗೆ ಗೊತ್ತಿರಬೇಕು ಮನುಷ್ಯರ ಕೋಪವು ದೇವರ ನೀತಿಗೆ ಅದು ಮೆಚ್ಚುವುದಿಲ್ಲ ಅದೇ ಕೋಪ ಮಾಡುವುದನ್ನು ಬಿಟ್ಟು ಬಿಡ್ರಿ ಅದೇ ಬರೀ ಸಾಧು ವ್ಯಕ್ತಿಗಳಾಗಿರಿ ದೇವರು ಸಾಧು ಸಬೌಲವ್ರು ದೇವರ ಆಶೀದಿಸುವ ಆಗಿದ್ದಾನೆ ಪ್ರೇರೆ ಇನ್ನು ಎಕ್ಸಾಂಪಲ್ ನೋಡ್ತೇವೆ ಜ್ಞಾನಕತಿ ಪುಸ್ತಕ ಇಪ್ಪತ್ತನೇ ಆದ್ಯದಲ್ಲಿ ಮೂರನೇ ವಾಕ್ಯ ವ್ಯಾಜ್ಯಕ್ಕೆ ದೂರನು ಮಾನಕ್ಕೆ ಯೋಗ್ಯನು ಜಗಳವು ಪ್ರತಿಭ ಮೂರುಖನಿಗೂ ಸಹಜ ಇಲ್ಲಿ ಸೌಲಭ್ಞಾನೆ ಯಾರು ಜಗಲಕ್ಕೆ ವ್ಯಾಜ್ಯಕ್ಕೆ ಅವರು ದೂರವಾಗ್ತಾರೋ ಅವರು ಮಾನಕ್ಕೆ ಯೋಗ್ಯ ನಿಮಗೆ ಮಾನಬೇಕ ಜಗಳಕ್ಕೆ ದೂರವಾಗಬೇಕು ಜಗಳವು ಪ್ರತಿ ಸಂದೆ ಯಾರು ಜಗಳ ಮಾಡ್ತಾರೆ ಮೂರ್ಖನಂದರೆ ದೇಹ ವಾಕ್ಯದ ಪ್ರಕಾರ ಯಾರಲ್ಲಿ ದೇಹರ ವಾಕ್ಯದ ತಿಳುವಳಿಕಿಲ್ಲವು ಯಾರು ದೇಹ ವಾಕ್ಯ ಅವರು ಮಾತ್ರ ಜಗಳಕ್ಕೆ ಜಗಳ ಮಾಡ್ತಾ ಆಗದೆ ಪ್ರತಿ ಈ ದೇವರ ವಾಕ್ಯದ ತಿಳಿಬಿಟ್ಟು ಹೊಂದಿಕೊಳ್ಳಿರಿ ಯಾಕಂದರೆ ಎಷ್ಟು ಕರ್ಸುತ್ತಾನೆ ಶಾಂತರು ಧನ್ಯಂದ್ರೆ ಈ ಶಾಂತ ಗುಣ ಅಥವಾ ಈ ಸಾಧು ಸ್ವಭಾವ ನೀವು ಅಭ್ಯಾಸ ಮಾಡಿರಿ ಆಗ ನೀವು ಪ್ರೀ ಜಗಳವನ್ನು ಮಾಡದೆ ನೀವು ಸಾಧುಗಳಾಗಿ ನೀವು ಏನು ಮಾಡ್ತೀರಿ ನೀವು ಸಮಾಧಾನವನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡ್ತೀರಿ ಪವಿತ್ರ ಉಂಟೆಗೆ ಐಕ್ಯವನ್ನು ಕಾಪಾಡಿಕೊಳ್ಳಿ ಆ ಮುಖಾಂತರ ಸಹಿತನಿಗೆ ಅಟ್ಯಾಕ್ ಮಾಡೋ ಅವಕಾಶ ಸಿಗುವುದಿಲ್ಲ ದೇವರು ನಿಮ್ಮ ಮಧ್ಯದಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಆದ ಆಶೆಯನ್ನು ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಪ್ರೇರೇ ನಾವು ಪ್ರಾರ್ಥನೆ ಮಾಡುವ ಪ್ರತಿ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ನಾನು ಪ್ರಾರ್ಥನೆ ಮಾಡ್ತೇವೆ ತಂದೆ ದೇವರೇ ಏಸು ನಾಮದಲ್ಲಿ ಸ್ತೋತನ ಕೊಂಡಾಡ್ತೇನೆ ದೇವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ದೇವ ನೀನು ಆಶೀರ್ವದಿಸು ಈ ಸಾಧು ಸ್ವಭಾವವನ್ನು ಅವರು ದಿನವರು ಅಭ್ಯಾಸ ಮಾಡುವಂತಹ ಕೃಪೆ ಅವರಿಗೆ ಅನುಗ್ರಹಿಸು ಮತ್ತು ಪ್ರತಿಯೊಬ್ಬರು ದೇವ ಈ ಭೂಮಿಯಲ್ಲಿ ವಾಗ್ದವ ಎಲ್ಲ ಆಶೀರ್ವಾದಗಳನ್ನು ಅವರು ಹೊಂದುಕೊಳ್ಳುವಂತೆ ಅವರಿಗೆ ಇದ್ದ ಎಲ್ಲ ಕಷ್ಟ ಎಲ್ಲ ಥರ ರೋಗ ಎಲ್ಲ ಸಾಪ ಎಲ್ಲ ಸಾಲಿನ ಬಿಡುವಂತ ಪ್ರತಿಯೊಬ್ಬರು ಕೃಪೆಯನ್ನು ಕೊಡಬೇಕು ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಿಸ್ತೇನೆ ಯೇಸು ನಾಮದಲ್ಲಿ ಆಮೇನ್